ನಮ್ಮ ಜೊತೆ ಇದ್ದಾರೆ ಮಾಜಿ ಶಾಸಕರು ರಾಜಣ್ಣ ಅವರು ಅವರನ್ನ ಮಾತನಾಡಿಸೋಣ ಜೆಡಿಎಸ್ ನಿಂದ ಅವರು ಈಗಾಗಲೇ ಬಿಜೆಪಿಯ ಅಭ್ಯರ್ಥಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ರಾಜಣ್ಣ ಅವರು ನಮಸ್ಕಾರ ನಮಸ್ಕಾರ ಸರ್ ಈ ಬಾರಿ ತಾವು ಜೆಡಿಎಸ್ ಅನ್ನು ತೊರೆದು ಬೆಂಬಲವನ್ನ ಬಿಜೆಪಿ ಅಭ್ಯರ್ಥಿಗೆ ಕೊಟ್ಟಿದ್ದೀರಿ ನಾನು ಜೆಡಿಎಸ್ ಅನ್ನು ತೊರೆದು ಆಗಲೇ 2018 ರಲ್ಲಿ ನನಗೆ ತೊಂದರೆ ಆದ ದೊಡ್ಡದಾಯಿತು ಮೂರು ವರ್ಷದಿಂದ ನಾನು ಬಿಜೆಪಿಗೆ ಸೇರ್ಪಡಾಗಿದ್ದೆ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೆ ಡಾಕ್ಟರ್ ಸುಧಾಕರ್ ಅವರ ನಾಯಕತ್ವದಲ್ಲಿ ನಾನು ಮತ್ತೆ ಬಿಎಸ್ ಯಡಿಯೂರಪ್ಪ ನಾಯಕತ್ವದಲ್ಲಿ ಪಕ್ಷ ಸೇರ್ಪಡಾಗಿ ಕೆಲಸ ಮಾಡ್ತಾ ಇದ್ದೆ ಈಗ ಈ ಸಂದರ್ಭದಲ್ಲಿ ವರಿಷ್ಠರು ಮತ್ತು ನಮ್ಮ ಮುಖಂಡರೆಲ್ಲ ಸೇರಿ ಸಿಕ್ಕಲ್ ರಾಮಚಂದ್ರೇಗೌಡರನ್ನ ನಮ್ಮ ಪಕ್ಷದ ಸಂಘಟಕರೆಲ್ಲ ಕರೆದು ಮಾತಾಡಿ ನೀವಿಬ್ಬರು ಒಟ್ಟಾಗಿ ಕೆಲಸ ಮಾಡಿ ಅಂತ ಹೇಳಿದ್ಮೇಲೆ ಸುಮಾರು ಒಂದೂವರೆ ತಿಂಗಳಿಂದ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಕ್ಷೇತ್ರದಲ್ಲಿ ಸಮಗ್ರ ಅಭಿವೃದ್ಧಿಗೆ ಚಿಂತನೆ ಈ ಕ್ಷೇತ್ರದ ನಾಡಿ ಮಿಡಿತ ನನಗೆ ಸುಮಾರು 30 ವರ್ಷಗಳಿಂದ ಜನತಾ ಪರಿವಾರದಲ್ಲಿ ಕೆಲಸ ಮಾಡಿದೆ ಈಗ ನಾನು ರಾಮಚಂದ್ರಗೌಡ ಇಬ್ಬರು ಸೇರಿ ಮಾತಾಡಿದ್ಮೇಲೆ ನಮ್ಮ ವರಿಷ್ಠರು ಮತ್ತು ನಮ್ಮ ಮುಖಂಡರೆಲ್ಲ ಸೇರಿ ಸಿಕ್ಕಲ್ ರಾಮಚಂದ್ರಗೂ ನನ್ನ ಇಬ್ಬರನ್ನು ಸೇರಿಸಿ ಅವರಿಗೆ ಬಿ ಫಾರಂ ಕೊಟ್ಟಿದ್ರೆ ಇವೆಲ್ಲ ಒಟ್ಟಾಗಿ ದುಡಿಬೇಕಂದ್ರೆ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ 34 ಗ್ರಾಮ ಪಂಚಾಯತಿಗಳು ಪ್ಲಸ್ ಒಂದು ನಗರಸಭೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬರ್ತಾ ಇದ್ದಾರೆ ರ್ಯಾಲಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಒಂದು ಕಡೆ ಪಾಸಿಟಿವ್ ವೈಬ್ಸ್ ಪಕ್ಷಕ್ಕೆ ಮತ್ತೊಂದು ಕಡೆ ಒಬ್ಬ ಯುವ ಮುಖಂಡನನ್ನ ಈ ಒಂದು ಬಿಜೆಪಿಯ ಒಂದು ಹೊಸ ಬಾವುಟವನ್ನ ಆರಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದೀರಿ ತಾವು ಕೂಡ ಸಾಕಷ್ಟು ಅನುಭವವನ್ನ ಹೊಂದಿದ್ದೀರಿ ಸಿದ್ಧತೆಗಳ ಬಗ್ಗೆ ಹೇಳೋದಾದ್ರೆ ಸರ್ ತಮಗೆ ಗೊತ್ತಿರಬಹುದು ಮನೆ 20ನೇ ತಾರೀಕು ಒಂದು ನಾವು ನಾಮಪತ್ರ ಸಲ್ಲಿಸಿದ ದಿವಸ ಇಡೀ ಕ್ಷೇತ್ರದ ಉದ್ದಗಳಕ್ಕೂ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಮೋದಿಯವರ ನಾಯಕತ್ವ ಮೆಚ್ಚಿ ಬಂದ ಯುವಶಕ್ತಿಯನ್ನ ಮಹಿಳಾ ಶಕ್ತಿಯನ್ನ ಎಲ್ಲವನ್ನು ಒಟ್ಟುಗೂಡಿಸಿಕೊಂಡು ಸುಮಾರು 25,000 ಕ್ಕಿಂತ ಹೆಚ್ಚಿನ ನಮ್ಮ ಬಿಜೆಪಿ ಕಾರ್ಯಕರ್ತರು ಮುಖಂಡರೆಲ್ಲ ಸೇರಿ ನಾಮಪತ್ರ ಸಲ್ಲಿಸಿದ್ವಿ ಅವತ್ತೇ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅಲೆ ಎದ್ದಿದೆ ಇವತ್ತು ನಡ್ಡಾ ಅವರು ಬರ್ತಾರೆ ಅವರಿಗೆ ರೋಡ್ ಶೋ ಮಾಡ್ತಾರೆ ಇವತ್ತು ಕೂಡ ಸುಮಾರು ಒಂದು 10,000 ಜನ ನಮ್ಮ ವಾಲಂಟೀರ್ಸ್ ಆಗಿ ಬರ್ತಾ ಇದ್ದಾರೆ ಎಲ್ಲ ನಿಟ್ಟಿನಲ್ಲಿ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬಾವುಟನ ಆರಿಸಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಯುವಶಕ್ತಿ ಮತ್ತು ಎಲ್ಲರೂ ಕೂಡ ನಮ್ಮ ಒಂದು ನಡೆ ನುಡಿ ಮತ್ತು ನಮ್ಮ ವಿಷನ್ ಏನಿದೆ ಅದಕ್ಕೆಲ್ಲ ಸ್ಪಂದಿಸಿ ಇವತ್ತು ಜನ ಮಾಡ್ತಾರೆ ಅದನ್ನು ಕೂಡ ಅತ್ಯಂತ ಅದ್ಧೂರಿಯಾಗಿ ಸಂಜೆ 3 ಗಂಟೆ ಮೇಲೆ ಮಾಡ್ತಾ ಇದ್ದೀವಿ ಸರ್